ಪ್ರಧಾನಿ ನರೇಂದ್ರ ಮೋದಿ ಇಂದು ಕಾರ್ಮಿಕ ಇಲಾಖೆ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು 71,000 ನೂತನ ಉದ್ಯೋಗಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ದೇಶದ ಅಭಿವೃದ್ಧಿಯಲ್ಲಿ ಯುವ ಪ್ರತಿಭೆಗಳ ಪಾತ್ರ ಪ್ರಮುಖವಾಗಿದ್ದು ಯುವ ಸಮೂಹದ ಅವಶ್ಯಕತೆಗಳನ್ನು ಪೂರೈಸಲು ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ. ಯುವ ಜನತೆ ಹೊಸ ತಲೆಮಾರಿನ ತಂತ್ರಜ್ಞಾನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದೆ. ಕೇಂದ್ರ ಸರ್ಕಾರ ಕೈಗೊಂಡಿರುವ ಹಲವು ಯೋಜನೆಗಳು ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ಉತ್ತಮ ಕೊಡುಗೆ ನೀಡುತ್ತಿವೆ ಎಂದು ತಿಳಿಸಿದರು. ಭಾರತ ಇಂದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಇಡೀ ಜಗತ್ತು ಕೋವಿಡ್ ಪ್ರಭಾವದಿಂದ ಸಂಕಷ್ಟದಲ್ಲಿದ್ದರೆ ಭಾರತ ಆರ್ಥಿಕವಾಗಿ ಪ್ರಗತಿ ಹೊಂದುತ್ತಿದೆ. ದೇಶದೆದುರು ಹಲವು ಹೊಸ ಅವಕಾಶಗಳ ಬಾಗಿಲು ತೆರೆದಿದೆ. 2014 ಬಳಿಕ ಸರ್ಕಾರ ಕೈಗೊಂಡ ಕ್ರಮಗಳಿಂದಾಗಿ ಪ್ರಸಕ್ತ ದಶಕ ಉದ್ಯೋಗ ಮತ್ತು ಸ್ವಉದ್ಯೋಗದ ಕಾಲವಾಗಿ ಬದಲಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಅಭಿಯಾನವಾಗಿದೆ ಎಂದು ಹೇಳಿದರು. 2014ಕ್ಕೂ ಮುನ್ನ ವಿದೇಶಗಳಿಂದ ಆಟಿಕೆಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಇವು ಗುಣಮಟ್ಟದಲ್ಲಿ ಕಳಪೆಯಾಗಿದ್ದರೂ ದೇಶೀಯ ಆಟಿಕೆ ಉತ್ಪನ್ನಗಳಿಗೆ ಆದ್ಯತೆ ದೊರೆತಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ದೇಶೀಯ ಆಟಿಕೆಗಳಿಗೆ ಉತ್ತೇಜನ ನೀಡಿರುವ ಪರಿಣಾಮವಾಗಿ ಈ ವಲಯದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ಹೇಳಿದರು. ತೇಜ್ ಗತಿ ಸೇ ಚಲ್ ರಹಿ ಹೈ. ಕಲ್ ಹಿ ಮಧ್ಯಪ್ರದೇಶ ಮೇ 22,000 से ज्यादा शिक्षकों को नियुक्ति पत्र सौंपे गए. ये राष्ट्रीय रोजगार मेला भी युवाओं के प्रति हमारे कमिटमेंट का प्रमाण है. साथियों, आज भारत दुनिया की सबसे तेज रफ्तार से आगे बढ़ने वाली अर्थव्यवस्था है. पूरी दुनिया कोविड के बाद मंदी से जूझ रही है. ज्यादातर देशों की अर्थव्यवस्था लगातार गिरती चली जा रही है. लेकिन इन सब के बीच भारत को दुनिया एक ब्राइट स्पॉट के तौर पर देख रही है. ರಕ್ಷಣಾ ಉತ್ಪನ್ನಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಈಗ 300ಕ್ಕೂ ಅಧಿಕ ಸಲಕರಣೆಗಳನ್ನು ದೇಶದಲ್ಲೇ ಉತ್ಪಾದಿಸಲಾಗುತ್ತಿದೆ. 15,000 ಕೋಟಿ ರೂಪಾಯಿ ಮೌಲ್ಯದ ಸಲಕರಣೆಗಳನ್ನು ದೇಶದಲ್ಲಿ ನಿರ್ಮಾಣ ಮಾಡುತ್ತಿರುವ ಪರಿಣಾಮವಾಗಿ ಉದ್ಯೋಗಾವಕಾಶಗಳು ಈ ವಲಯದಲ್ಲಿ ವೃದ್ಧಿಯಾಗಿವೆ. ಮೊಬೈಲ್ ಉತ್ಪಾದನೆಯಲ್ಲೂ ದೇಶ ದಾಪುಗಾಲಿಟ್ಟಿದ್ದು ದೇಶೀಯ ಅಗತ್ಯದ ಜೊತೆಗೆ ವಿದೇಶಗಳಿಗೂ ರಫ್ತು ಮಾಡಲಾಗುತ್ತಿದೆ ಎಂದು ಹೇಳಿದರು. ಮುದ್ರಾ ಯೋಜನೆಯಡಿ ಇದುವರೆಗೆ 23 ಲಕ್ಷ ಕೋಟಿ ರೂಪಾಯಿ ಸಾಲ ಸೌಲಭ್ಯ ವಿತರಿಸಲಾಗಿದೆ. ಇದರಲ್ಲಿ ಶೇಕಡಾ 70% ಮಹಿಳೆಯರಿದ್ದಾರೆ. ಮುದ್ರಾ ಸಾಲದ ಮೂಲಕ 8 ಕೋಟಿ ಯುವ ಉದ್ಯಮಿಗಳಾಗಿದ್ದಾರೆ ಎಂದು ಹೇಳಿದರು. 2047ರ ವೇಳೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನದಿಂದ ಕೆಲಸ ನಿರ್ವಹಿಸಬೇಕು ಎಂದು ಕರೆ ನೀಡಿದರು. कई ऐसे सेक्टर्स खुल गए हैं जो 10 साल पहले उपलब्ध तक नहीं थे. हमारे सामने स्टार्टअप्स का उदाहरण है. एक रिपोर्ट के मुताबिक स्टार्टअप्स ने 40 लाख से ज्यादा डायरेक्ट और इनडायरेक्ट जॉब्स तैयार की हैं. आत्मनिर्भर भारत अभियान गांव से लेकर शहरों तक भारत में रोजगार के करोड़ों नए अवसर पैदा करने वाला अभियान है. आधुनिक सैटेलाइट से लेकर सेमी हाई स्पीड ट्रेन तक भारत में ही तैयार हो रही है. बीते 8-9 वर्षों में देश में 30,000 से ज्यादा नए और सुरक्षित LHB कोचेज बनाए गए हैं. इनके निर्माण में जो हजारों टन स्टील लगा है